ಉಳಿದ ಶಿಷ್ಯರ ಜೊತೆಗೆ ಇವನೂ ಶಿಷ್ಯನಾಗ್ತಾನೆ. ಗುರುಗಳು ಶಿಷ್ಯನನ್ನು ಪರೀಕ್ಷೆ ಮಾಡ್ತಾ ಇರ್ತಾರೆ. ಎಷ್ಟವನಿಗೆ ಆಸಕ್ತಿ ಇದೆ, ಎಷ್ಟವನಿಗೆ ಸತ್ಯನಿಷ್ಠೆ ಇದೆ, ಎಷ್ಟವನಿಗೆ ಮನೋನಿಗ್ರಹ ಇದೆ, ಶರೀರ ನಿಗ್ರಹ ಇದೆ. ಗುರುಗಳು ಪರೀಕ್ಷೆ ಮಾಡ್ತಾ ಇರ್ತಾರೆ. ಒಂದು ದಿನ ಇವನಿಗೊಂದು ಅಪ್ಪಣೆ ಮಾಡ್ತಾರೆ. ನಿಮಗೆಲ್ಲ ಗೊತ್ತಿರೋ ಕಥೆ ಅದು. ಆರುಣಿಗೆ ಒಂದು ಅಪ್ಪಣೆ ಮಾಡ್ತಾರೆ. ಸ ಏಕಂ ಶಿಷ್ಯಂ ಆರುಣಿಂ ಪಾಂಚಾಲ್ಯಂ ಪ್ರೇಷಯಾಮಾಸ ಗಚ್ಚ ಕೇದಾರಖಂಡಂ ಬಧಾನ ಇತಿ. ಏಕಂ ಶಿಷ್ಯಂ, ಒಬ್ಬ ಶಿಷ್ಯ ಅವರ ಶಿಷ್ಯರ ಪೈಕಿಯಲ್ಲಿ ಯಾರಂದ್ರೆ ಆರುಣಿಂ ಪಾಂಚಾಲ್ಯಂ, ಪಾಂಚಾಲ ದೇಶದ ಆರುಣಿಯನ್ನು ಗುರುಗಳು ಕಳುಹಿಸಿಕೊಟ್ರು. ಗಚ್ಚ ಹೋಗು, ಕೇದಾರಖಂಡಂ ಬಧಾನ ಗದ್ದೆಯ ಬದುವನ್ನು ಕಟ್ಟು, ಗದ್ದೆಯ ಏರಿ ಇರ್ತದಲ್ಲ ಏರಿಯನ್ನು ಕಟ್ಟು ಅಂತ. ನಿಮ್ಮಿಷ್ಟು ಜನರಿಗೆ ಅದನ್ನು ನೋಡಿ ಅಭ್ಯಾಸ ಇದೆಯೋ ಗೊತ್ತಿಲ್ಲ. ಗದ್ದೆ ಅಂದರೆ ಅಲ್ಲಿ ಮಧ್ಯೆ ನೀರು ತುಂಬಿರ್ತದೆ, ಆಮೇಲೆ ಭತ್ತ ಬೆಳೀತದೆ. ಅಲ್ಲಿಯೇ ನಾಲ್ಕು ಕಡೆಗೂ ಅದಕ್ಕೊಂದು ಏರಿ ಇರ್ತದೆ, ಕಟ್ಟಿರ್ತಾರೆ ನಾಲ್ಕು ಕಡೆಯಿಂದ. ಅದನ್ನು ನೀರು ಹರಿದು ಹೋಗಬಾರ್ದು, ನೀರು ಹರಿದು ಹೋದರೆ ಗದ್ದೆಯ ಹದ ಹೋಗ್ತದೆ. ಗದ್ದೆಗೆ ಆ ಹದ ಬೇಕು, ಆ ಕೆಸರನ್ನು ಹದ ಬೇಕು ಅದಕ್ಕೆ, ಇದ್ರೆ ಮಾತ್ರವೇ ಅದು ಬೆಳೆಯುವಂಥದ್ದು. ಹಾಗಾಗಿ ನಾಲ್ಕು ಕಡೆಯಿಂದ ಏರಿಯನ್ನು ಹಾಳಿ ಅಂತಲೂ ಹೇಳ್ತಾರೆ ಹಳ್ಳಿಯ ಭಾಷೆಯಲ್ಲಿ, ಅದನ್ನು ಬದು ಅಂತಲೂ ಹೇಳ್ತಾರೆ. ಅದನ್ನು ಕಟ್ಟಿರ್ತಾರೆ. ಅದು ಒಂದು ಕಡೆ ಒಡೆದೋಗಿತ್ತಂತೆ, ಹರಿದೋಗ್ತಾ ಇತ್ತಂತೆ ನೀರು. ಗುರುಗಳು ಶಿಷ್ಯನಿಗೆ ಹೇಳಿದ್ರು, ಕಟ್ಟು ಅದನ್ನು, ನೀರು ವ್ಯರ್ಥವಾಗಿ ಹೋಗ್ತಾ ಇದೆ, ಸಸ್ಯಗಳಿಗೆ ನೀರು ಸಾಕಾಗ್ತಾ ಇಲ್ಲ, ಒಳಗಿರುವ ಸಸ್ಯಗಳಿಗೆ ನೀರು ಸಾಕಾಗ್ತಾ ಇಲ್ಲ, ಹರಿದು ಹೋಗ್ತಾ ಇದೆ, ಹರಿದು ಹೋಗದಂತೆ ಕಟ್ಟು ಅಂತ. ಅಂದರೆ ಒಂಥರ ಜೀವನ ಸಂದೇಶ ಇದ್ದಾಗೆ ಇದೆ, ನಮ್ಮೊಳಗೆ ಊರ್ಜೆ ಇರ್ತದೆ, ನಮ್ಮೊಳಗೆ ಚೈತನ್ಯ ಇರ್ತದೆ, ಅದನ್ನು ಹರಿದು ಹೋಗಲಿಕ್ಕೆ ಬಿಡಬಾರ್ದು. ಅದನ್ನು ಕಟ್ಟಿದಾಗ ಒಳಗಡೆಗೆ ಒಂಥರ ಹಸಿರು, ಒಳಗಡೆಗೆ ಸಮೃದ್ಧಿ ಆಗ್ತದೆ. ಅದನ್ನು ಹರಿದು ಹೋಗಲಿಕ್ಕೆ ಬಿಟ್ಟಾಗ ಒಳಗಡೆಗೆ ಶೂನ್ಯ ಆಗ್ತದೆ, ಒಳಗಡೆಗೆ ಒಂಥರ ಅದು ಬೆಂಗಾಡಾಗ್ತದೆ. ಹಾಗೆ ಆರುಣಿಗೆ ಹೇಳಿದ್ರು, ಕಟ್ಟು ಅದನ್ನು. ಅವನು ಸಣ್ಣವನು ಪಾಪ, ತುಂಬ ಸಣ್ಣವನು, ಅವನಿಗೆ ಅದು ಹೇಗೆ ಕಟ್ಟಬೇಕು ಅಂತಲೂ ಗೊತ್ತಿಲ್ಲ, ಏನು ಮಾಡಬೇಕು ಅಂತಲೂ ಗೊತ್ತಿಲ್ಲ. ತನ್ನ ಪುಟ್ಟ ಕೈಗಳಿಂದಲೇ ಸಿಕ್ಕ ಮಣ್ಣು ತರಗೆಲೆಗಳಿಂದ ಬದುವನ್ನು ಕಟ್ಟುವ ಸಾಹಸ ಮಾಡ್ತಾನೆ ಅವನು. ಆದರೆ ಇವನ ಕೈಯ ಶಕ್ತಿಗಿಂತ ಹರಿಯುವ ನೀರಿನ ರಭಸದ ಶಕ್ತಿ ಜಾಸ್ತಿ ಇತ್ತು. ಹಾಗಾಗಿ ಇವನು ಕಟ್ಟಿದ ಹಾಗೆ ಕಟ್ಟಿದ ಹಾಗೆ ಬಡ್ಕೊಂಡು ಹೋಗ್ತಾ ಇತ್ತದು. ಕೊನೆಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗದೆ ಅವನೇ ಮಲ್ಕೊಂಡ್ಬಿಟ್ಟಂತೆ. ಆ ಒಂದು ರಂಧ್ರ ಏನಿತ್ತು, ಆ ಛೇದ ಏನಿತ್ತು, ನೀರು ಹರಿದೋಗ್ತಾ ಇತ್ತಲ್ಲ, ಬೇರೆ ಯಾವುದರಿಂದಲೂ ಅದು ನಿಲ್ಲದೆ ಇದ್ದಾಗ ತಾನೇ ಮಲ್ಕೊಂಡ್ಬಿಟ್ಟ. ಸ ಉಪಾಧ್ಯಾಯನ ಸಂದಿಷ್ಟ, ಉಪಾಧ್ಯಾಯನಿಂದ ಅಂದರೆ ಗುರುವಿನಿಂದ ಆದೇಶವನ್ನು ಪಡ್ಕೊಂಡಿದ್ದಾನೆ. ಆರುಣಿ ಪಾಂಚಾಲ್ಯ ತತ್ರ ಗತ್ವ ತತ್ ಕೇದಾರಖಂಡಂ ಬದ್ಧಂ ನಾಶಕತು. ಆ ಕೇದಾರಖಂಡವನ್ನು, ಕೇದಾರ ಅಂದರೆ ಗದ್ದೆ, ಆ ಗದ್ದೆಯ ಆ ಖಂಡವನ್ನು ಕಟ್ಟಲಿಕ್ಕೆ ಅವನಿಗೆ ಆಗಲಿಲ್ಲ. ಸ ಕ್ಲಿಶ್ಯಮಾನ ಬಹಳ ಕಷ್ಟಪಟ್ಟ. ಅಪಶ್ಯದ ಉಪಾಯಂ, ಒಂದು ಉಪಾಯ ಅವನಿಗೆ ಗೋಚರಿಸ್ತು. ಭವತು ಏವಂ ಕರಿಷ್ಯಾಮಿ, ಹೀಗೆ ಮಾಡ್ತೇನೆ ಅಂತ ಅಂದ್ಕೊಂಡ ಮನಸ್ಸಿನಲ್ಲಿ. ಏನು ಮಾಡಿದೆ ಅಂದರೆ ಸತತ್ರ ಸಂವಿವೇಶ, ಅಲ್ಲೇ ಮಲ್ಕೊಂಡ. ಅಲ್ಲೇ ಅಂದರೆ ಅಲ್ಲೇ ಸಮೀಪ ಇರೋ ಒಂದು ಯಾವ್ದಾದ್ರು ಒಂದು ಒಳ್ಳೆ ಜಾಗದಲ್ಲಿ ಹೋಗಿ ಬಜಾಗಕ್ಕೋ ಮಲ್ಕೊಂಡ ಅಂತಲ್ಲ, ತಾನೇ ಬದುವಾದ ಅಂತ. ಕೇದಾರಖಂಡೇ ಶಯಾನೇಚ ತಥಾ ತಸ್ಮಿ ತದುದುಕಂ ತಸ್ಥೌ. ಇದೇ ದೊಡ್ಡ ಆಶ್ಚರ್ಯ, ಯಾಕಂದ್ರೆ ಯಾರಿಗಂತ ನಿಷ್ಠೆ ಇರ್ತದೆ ಹೇಳಿ. ತನ್ನ ಶರೀರವನ್ನೇ, ಶರೀರಕ್ಕಾಗುವ ಚಳಿ, ಅಲ್ಲಾಗುವ ಅಲ್ಲಿ ಬರುವ ಕೆಸರು, ಅಲ್ಲಿ ಏನೇನು ಹುಳು ಹೊಪ್ಪಟಗಳಿದೆಯೋ ಗೊತ್ತಿಲ್ಲ, ಗದ್ದೆ ತಾನೇ ಹೇಳಿ ಕೇಳಿ, ಅದೇನು ಕಚ್ಚಿತೋ, ಏನು ಹರಿದಾಡ್ತೋ ಮೇಲೆ, ಅದೇನು ಗೊತ್ತಿಲ್ಲ. ಹಾಗೆ ಮಲಗಬೇಕು ಅಂದರೆ ಇನ್ನು ಸುಲಭನ? ಇವತ್ತಿನ ಕಾಲ ಹೇಗಿದೆ ಅಂದರೆ ಮಣ್ಣು ಅಂದರೆ ಕೊಳಕು ಅನ್ನೋ ಕಾಲದಲ್ಲಿ ನಾವಿದ್ದೇವೆ ಅಂತ. ಇವತ್ತಿನ ಅಂದರೆ ನಾವು ಪೇಟೆಲ್ಲ ಮಕ್ಕಳನ್ನು ಬೆಳೆಸ್ತೇವಲ್ಲ, ಆ ಮಕ್ಕಳಿಗೆ ಅಂದರೆ ಮಣ್ಣು ಮುಟ್ಟಿಸಿ ನೋಡಿ ನೀವು ಅಂತಿರ್ತೀನಿ, ಅವಳಗೆ ಶುರು ಮಾಡ್ತೇವೆ. ಯಾಕೆಂದರೆ ಅವುಗಳಿಗೆ ನಾವು ಮಾಡಿದ ಪಾಠ ಏನಂದರೆ ಮಣ್ಣು ಅಂದರೆ ಕೊಳಕು ಅಂತ. ಆದರೆ ನಮ್ಮ ಪ್ರಾಚೀನರು ಮಾಡಿದ ಪಾಠ ಅಂದರೆ ಮಣ್ಣು ಅಂದರೆ ತಾಯಿ ಅಂತ. ಅಷ್ಟೇ ವ್ಯತ್ಯಾಸ ಇದೆ. ಅವರು ಮಣ್ಣು ಅಂದರೆ ತಾಯಿ ಅಂತ, ನಾವು ಮಣ್ಣು ಅಂದ್ರೆ ಕೊಳಕು ಅಂದ್ರು, ಕೊನೆಗೆ ತಾಯಿ ಅಂದರೆ ಕೊಳಕು ಅಂದರು. ಕೊನೆಗೆ ಒಂದು ದಿನ ಅಂದರೆ ಎಲ್ಲಿಗೆ ಬಂದು ತಲುಪಿತು ಅಂದರೆ ಹಾಗೆ ಪರಿವಸಾನ ಆಯ್ತದೆ ಅಂತ. ಅಲ್ಲಿ ಏನಿತ್ತು ಅಂತ ಕೇಳಿದರೆ ಅವನ ಮನಸ್ಸಿನಲ್ಲಿ ಗುರು
ತನ್ನ ಕುರಿತು ಆಡಿದ ವಾಕ್ಯ ಇದೆಯಲ್ಲ, ಕೇದಾರ ಖಂಡಂ ಬದಾನಂ, ಆ ಬದುವನ್ನು ಕಟ್ಟು ಅಂತ. ಆ ವಾಕ್ಯ ಸುಳ್ಳಾಗಬಾರದು ಅಂತ, ಆ ವಾಕ್ಯ ಸತ್ಯವಾಗಬೇಕು ಅಂತ. ಈ ಗದ್ದೆಯ ಬದುವನ್ನು ಕಟ್ಟಲಿಕ್ಕಾಗದೇ ಇದ್ರೆ ಗುರುವಾಡಿದ ವಾಕ್ಯ ಕಟ್ಟು ಅಂತ. ಇಲ್ಲಿ ಹರಿದು ಹೋಗ್ತಾ ಇದೆ ಅಂತಂದ್ರೆ ಆ ಮಾತು ತನ್ನ ವಿಷಯಕ್ಕೆ ಸುಳ್ಳಾಯಿತು, ತನ್ನ ಮೂಲಕ ಸತ್ಯ ಆಗಬೇಕಾಗಿತ್ತು, ಸತ್ಯ ಆಗಲಿಲ್ಲ ಅಂತ. ವಸ್ತುಸ್ಥಿತಿಗೂ ಮತ್ತು ವಾಕ್ಯಕ್ಕೂ ವ್ಯತ್ಯಾಸ ಬಂದ್ಬಿಡ್ತು. ಎರಡು ತರಹ ಇರುವುದನ್ನು ಆಡುವುದೊಂದು ಸತ್ಯ ಅಂದರೆ, ಇರುವುದನ್ನು ಆಡುವುದು ಅಂದರೆ ವಸ್ತುಸ್ಥಿತಿಯನ್ನು ಆಡುವುದು, ಇನ್ನೊಂದು ಆಡಿದ್ದೇ ವಸ್ತುಸ್ಥಿತಿ ಆಗಬೇಕು ಅಂತ. ಅದೇ ಇದೆಲ್ಲ ಗುರುವಾಕ್ಯಗಳು ಆದೇಶಗಳು ಹೇಗೆ ಅಂದರೆ, ಅವ್ರು ಏನು ಹೇಳ್ತಾರೋ ಅದಾಗ್ತದೆ ಅದೊಂದು, ಮತ್ತು ಶಿಷ್ಯನಿಗೆ ಆದೇಶ ರೂಪವಾಗಿ ಹೇಳಿದಾಗ ಹೇಳುತ್ತ ನಡಿಬೇಕು ಅಂತ. ವಾಚಂ ಅರ್ಥೋನು ಧಾವತಿ. ಕೆಲವರು ಸುಳ್ಳು ಹೇಳ್ತಾರೆ, ಅವ್ರನ್ನ ಲೆಕ್ಕಕ್ಕೆ ಇಟ್ಕೊಳ್ಳೋದು ಬೇಡ ಬಿಡಿ, ಅವ್ರನ್ನ ಬಿಟ್ಬಿಡಿ. ಇನ್ನು ಸತ್ಯ ಹೇಳೋರ ಪೈಕಿಲೋ ಸತ್ಯವಾದಿಗಳ ಪೈಕಿಲೋ ಎರಡು ಗುಂಪು. ಕೆಲವರು ಇರುವ ಸತ್ಯ ಸಂಗತಿಯನ್ನು ನೋಡಿ, ಇರುವ ಒಂದು ವಿಷಯವನ್ನು ನೋಡಿ ಹಾಗೆ ಇದ್ದಕ್ಕಿದ್ದಾಗ ಮಾತಾಡ್ತಾರೆ ಅಂತ. ಒಂದು ಆನೆ ಕಂಡ್ರೆ ಆನೆ ಕಂಡೆ ಅಂತ ಹೇಳ್ತಾರೆ ಅಂತ, ಅಂದರೆ ಅರ್ಥಂವಾಗನು ಬರ್ತದೆ ಅಂತ. ಆ ವಸ್ತುಸ್ಥಿತಿಯನ್ನು ನಮ್ಮ ಮಾತು ಅನುಸರಣೆ ಮಾಡ್ತದೆ. ಇದು ಸಾಮಾನ್ಯ ಸತ್ಯವಾದಿಗಳ ಪರಿಭಾಷೆ. ಆದರೆ ಗುರುಗಳಂಥವ್ರು ಹೇಗಿರಬೇಕು ಅಂದರೆ, ಆಡಿದ ಸತ್ಯ ಆಗ್ತದೆ ಅಂತ. ಅವ್ರು ಮೊದಲು ಆಡ್ತಾರೆ, ಆಮೇಲೆ ಸತ್ಯ ಆಗ್ತದೆ. ವಾಚಂ ಅರ್ಥವನ್ನು ಧಾವತಿ, ಮಾತಿನ ಹಿಂದೆ ವಸ್ತುಸ್ಥಿತಿ ಬರ್ತದೆ ಅಲ್ಲಿ ಅಂತ. ಅದು ತಾನೇ ಆಗ್ತದೆ ಎಷ್ಟೋ ಬಾರಿ. ಇನ್ನೆಷ್ಟೋ ಬಾರಿ ಶಿಷ್ಯನ ಮೇಲೆ ಪ್ರಯೋಗ ಆದಾಗ ಒಂದು ಗುರುವಿನ ವಾಕ್ಯ, ಅದನ್ನು ಹಾಗೆ ಮಾಡ್ತಾನೆ ಅವನು. ಅವ್ರು ಏನು ಹೇಳ್ತಾರೋ ಅದು ಆಗುವ ಹಾಗೆ ಮಾಡ್ತಾನೆ ಅವನು ಅಂತ. ಅದು ನಡೆಸ್ತಾನೆ ಆ ಮಾತನ್ನು ಅವನು ನಡೆಸಿದಾಗ ಅವನ ಮೂಲಕ ಗುರುವಾಕ್ಯ ಸತ್ಯವಾದಾಗ ಅವನು ಸತ್ಯದಲ್ಲಿ ನೆಲೆಗೊಳ್ತಾನೆ, ಅವನು ಸತ್ಯಕ್ಕೆ ಹತ್ತಿರ ಆಗ್ತಾನೆ, ಸತ್ಯ ಅವನಲ್ಲಿ ಆವಾಹನೆ ಆಗ್ತದೆ. ಅಂದರೆ ಗುರುವಿನ ಮೂಲಕ ಸತ್ಯ ಅವನಲ್ಲಿ ಪ್ರವೇಶ ಮಾಡ್ತದೆ. ಈ ಭಾವನೆಯಲ್ಲಿ ಅವನು ಗದ್ದೆ ಬದುವಿನಲ್ಲಿ ಮಲಗಿಬಿಟ್ಟಿದ್ದಾನೆ. ಆ ಬದು ಇರುವ ಜಾಗದಲ್ಲಿ ಇವನೇ ಕಟ್ಟೆಯಾಗಿದ್ದಾನೆ. ಅದೆಲ್ಲ ಆಶ್ಚರ್ಯ. ಮತ್ತು ಆಶ್ಚರ್ಯ ಏನು ಅಂದರೆ, ತದುದುಕಂ ತಸ್ಥೋ, ನೀರು ನಿಂತು ಬಿಟ್ಟಿತು. ಅವನು ಹಾಗೆ ನಿಲ್ಲಿಕ್ಕೆ ಸಾಧ್ಯವ? ಕಟ್ಟೆ ಕಟ್ಟಿದ್ರೆ ನಿಲ್ಲಿಲ್ಲ ಅಂತ ನೀರು. ಇವನು ತರಗೆಲೆ ಮಣ್ಣು ಒದೈದು ಹಾಕಿ ಕಟ್ಟಿದ್ದಾನೆ, ಅದಕ್ಕೆ ನಿಂತಿಲ್ಲ ನೀರು. ಮಲ್ಕೊಂಡ್ರೆ ಆ ಕಡೆ ಈ ಕಡೆ ಜಾಗ ಇರುತ್ತೆ ಅದಕ್ಕೆ. ಇನ್ನು ಮಲಗಿದ್ರೆ ಮನುಷ್ಯನ ಶರೀರ ಅಂತನ್ನೋದು ಸರಿಯಾಗಿ ಕಟ್ಟೆಯಾಗಿ ವರ್ತನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಅದೇನು ಒಂದೇ ರೀತಿ ಇರೋದಿಲ್ಲ ಅದು ಅಂತ. ಹಾಗಾಗಿ ಕೆಳಗಿಂದ ಹೋಗಬೇಕು ನೀರು, ಆ ಕಡೆ ಈ ಕಡೆಯಿಂದ ಹೋಗಬೇಕು ಅಂತ. ಹೋಗಲೇ ಇಲ್ಲ ಅಂತ. ಯಾಕೆಂದರೆ ನೀರು ಇವನಿಗೆ ಕೊಟ್ಟ ಮರ್ಯಾದೆ ಅದು ಅಂತ. ಆ ಗದ್ದೆ ನೀರಿದೆಯಲ್ಲ, ಅಂದರೆ ನಾವು ಹಾಗೆ ಗುರುವಾಕ್ಯವನ್ನು ನಡೆಸೋರಾದರೆ, ಸತ್ಯಕ್ಕೆ ನಾವು ಅಷ್ಟು ಹತ್ತಿರವಾದರೆ ಆಗ ಪ್ರಕೃತಿಯೇ ನಮ್ಮ ಜೊತೆಗೆ ಬರ್ತದೆ ಅಂತ. ಹರಿವು ನೀರು ನಿಂತು ಬಿಟ್ಟಿತು ಅಂತ ಅಲ್ಲಿ. ತದುಕಂ ತಸ್ತು ಅಂತ ಹೇಳ್ತಾರೆ ಹೊರತು ನೀರನ್ನು ಕಟ್ಟಿದವನು ಅಂತ ಹೇಳೋದಿಲ್ಲ. ಅವರು ನೀರು ನಿಂತು ಬಿಟ್ಟಿತು ಅಂತ. ಏನಪ್ಪ ಇದು ಅಂತ, ಇಂಥವನೊಬ್ಬನಿದಾನಲ್ವಾ ಅಂತ ಅಂದ್ಕೊಂಡು ಅದೇ ನಿಂತು ಬಿಡ್ತೆ ಅಂತ. ಎಷ್ಟೊತ್ತಾರೂ ಇಲ್ಲಿ ಅವನು ಕಾಣಲಿಲ್ಲ. ಪಾಂಚಾಲ್ಯ ಆರುಣಿ, ಪಾಂಚಾಲ ದೇಶದ ಆರುಣಿ ಕಾಣಲಿಲ್ಲ ಗುರುಕುಲದಲ್ಲಿ. ಗುರುಗಳು ಕೇಳಿದ್ರು ಎಲ್ಲೋದ ಅವನು ಅಂತ. ಶಿಷ್ಯರು ಹೇಳಿದ್ರು ಅದು ನೀವು ಕಳಿಸ್ಕೊಟ್ಟಿದ್ದೀರಲ್ಲ ಅಲ್ಲಿ ಗದ್ದೆ ಬದುವನ್ನು ಕಟ್ಟೋ ಕೆಲಸಕ್ಕೆ ಹೋಗಿದ್ದಾನೆ. ಶಿಷ್ಯನ ಅಪೃಚ್ಛತು ಕ್ವ ಆರುಣಿ ಪಾಂಚಾಲ್ಯೋ ಗೊತ್ತಹ, ಎಲ್ಲೋದ ಆರುಣಿ ಅಂತ ಶಿಷ್ಯರನ್ನು ಕೇಳ್ತಾರೆ ಗುರುಗಳು. ಗದ್ದೆ ಬದುವನ್ನು ಕಟ್ಟಕ್ಕೆ ಹೋಗಿದ್ದಾನೆ, ಭಾಳ ಹೊತ್ತಾಯ್ತಲ್ಲ, ಬನ್ನಿ ನೋಡೋಣ ಎಲ್ಲಿ ಹೋಗಿದ್ದಾನೆ ಅಂತ. ಶಿಷ್ಯರನ್ನೆಲ್ಲ ಕರ್ಕೊಂಡು ಹೋದರು. ಸರ್ವೇ ಗಚ್ಛಾಮು ಎತ್ರ ಸಗತಃ, ಅವನು ಎಲ್ಲಿ ಹೋದನೋ ಅಲ್ಲಿ ನಾವು ಹೋಗೋಣ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ಅದು. ಶಿಷ್ಯನ ಎಲ್ಲಿ ಹೋದನೋ ಅಲ್ಲಿ ಹೋಗೋಣ ಅಂತ ಗುರುಗಳು ಹೋಗ್ತಾರೆ ಅಂತ. ಶಿಷ್ಯರಿದ್ದಲ್ಲಿ ಗುರುಗಳು ಹೋಗ್ತಾರೆ. ಇಲ್ಲಿ ಶಿಷ್ಯ ಹಾಗಿದ್ದರೆ ಗುರುವಿಗೂ ಹಾಗಾಗ್ತದೆ. ಗುರುಗಳು ಹೋದಲ್ಲಿ ಶಿಷ್ಯರು ಹೋಗೋದೊಂದಾಯಿತು, ಇದಾಗಲ್ಲ. ಶಿಷ್ಯರಿರುವಲ್ಲಿ ಗುರುವೇ ಹೋಗ್ತಾನೆ, ಯಾಕೆಂದರೆ ಸತ್ಯ ಇದೆ ಅಲ್ಲಿ. ಶಿಷ್ಯನಲ್ಲಿ ಸತ್ಯ ಇದ್ದು ಬಿಟ್ಟರೆ ಗುರುವೇ ಹೋಗಬೇಕಾಗ್ತದೆ ಅಲ್ಲಿಗೆ, ಆ ಶಿಷ್ಯನಿರುವಲ್ಲಿಗೆ. ಆ ಕಡೆಗೆ ಮಾತನ್ನು ಸತ್ಯ ಅನುಸರಿಸ್ತಾ ಇದೆ, ಅಂದರೆ ವಾಣಿಯ ಹಿಂದೆ ವಸ್ತುಸ್ಥಿತಿ ಹೋಗ್ತಾ ಇದೆ, ಈ ಕಡೆಗೆ ಶಿಷ್ಯನ ಹಿಂದೆ ಗುರು ಹೋಗ್ತಾ ಇದ್ದಾನೆ. ಅಲ್ಲಿ ಹೋಗಿ ಕೂಗಿದ್ರು, ಅರುಣಿ ಎಲ್ಲಿದೆಯಾ ಬಾ ಅಂದರು. ಇದನ್ನು ಸತ್ಯ ಮಾಡಬೇಕಲ್ಲ ಈ ಮಾತನ್ನು. ಎದ್ದು ಬಂದಂತೆ ಅವನು ಅಲ್ಲಿಂದ ಅಂತ ಕೂಡಲೇ. ಅದು ಕಾರಣ ಹೇಳ್ತಾನೆ ಅದಕ್ಕೂ ಕೂಡ ಅವನು ಅಂತ. ಸತತ್ರ ಗತ್ವ ತಸ್ಯ ಆಹ್ವಾನಾಯ ಶಬ್ದಂ ಚಕಾರ, ಅವನು ಬರುವಿಕೆಗಾಗಿ ಶಬ್ದ ಮಾಡಿದರು, ಕರೆದ್ರು ಅವನನ್ನು. ಭೋ ಆರುಣಿ ಪಾಂಚಾಲ್ಯ, ಆರುಣಿ ಪಾಂಚಾಲ್ಯನೇ, ಕ್ವಾಸಿ ವತ್ಸ, ಎಲ್ಲಿರುವೆ ಮಗು, ಏಹಿ ಬಾ ಅಂತ ಎದ್ದು ಬಂದ. ಕಟ್ಟೆಯ ಎದ್ದು ಬಂತು, ಶಿಷ್ಯನೇ ಕಟ್ಟೆ ಆಗಿದ್ದ. ಕಟ್ಟೆ
ಎದ್ದು ಬಂತು. ಸತಚ್ಚಿತ್ವ ಆರುಣಿಹಿ ಉಪಾಧ್ಯಾಯ ವಾಕ್ಯಂ, ಗುರುವಾಕ್ಯವನ್ನು ಕೇಳಿದ ಆರುಣಿ ತಸ್ಮಾತ್ ಕೇದಾರ ಖಂಡಾತ್ ಆ ಗದ್ದೆಯ ಬದುವಿನಿಂದ ಸಾಹಸೋತ್ಥಾಯ ಕೂಡಿದ ಮೇಲೆದ್ದು ಗುರುವಿನ ಮುಂದೆ ಹೋಗಿ ನಿಂತ್ಕೊಂಡಂತೆ. ಮೈಯೆಲ್ಲ ಕೆಸರು, ಮೈ ಇಡೀ ಕೆಸರು. ಹೇಳಿ ಹೇಳ್ತಾನೆ ಮುಂದೆ ಏನು ಮಾಡಲಿ ಹೇಳಿ ಅಂತ. ಈಗ ಎರಡು ವಾಕ್ಯ ಪಾಲನೆ ಮಾಡಿ ಆಯ್ತಲ್ಲ, ಗದ್ದೆ ಕಟ್ಟು ಅಂದ್ರೆ ಕಟ್ಟಿ ಆಯಿತು, ಎದ್ದು ಬಂದ್ರೆ ಎದ್ದು ಬಂದಾಯ್ತು, ಈಗ ಮುಂದೆ ಏನು ಮಾಡಬೇಕು ಅಂತ. ಯಾಕೆಂದರೆ ಅಲ್ಲಿ ನೀರು ಹೋಗ್ತಾ ಇದೆ ಆ ಕಡೆಯಿಂದ ಅಂತ ಇರ್ಬೋದು ಅವ್ರ ಮನಸ್ಸಲ್ಲಿ. ಪ್ರೋವಾಚ ಚೈನಂ ಅಯಮಸ್ಮಿ ಅತ್ರ ಕೇದಾರ ಖಂಡೇ ನಿಸರಮಾಣಂ ಉದಕಂ ಆವರಣೀಯಂ ಸಮೃದ್ಧಂ ಸಮ್ಮಿಷ್ಟ. ಆ ನೀರನ್ನು ತಡಿಲಿಕ್ಕೆ ಅಲ್ಲಿ ಮಲಗಿದವನು ನಾನು, ಎದ್ದು ಬಂದಿದ್ದೇನೆ. ಈಗ ಭಗವತ್ ಶಬ್ದಂ ಶುತ್ವೈವ ನಿಮ್ಮ ವಾಣಿಯನ್ನು ಕೇಳಿ ಎದ್ದು ಬಂದಿದ್ದೇನೆ. ವಿದಾರ್ಯ ಕೇದಾರ ಖಂಡಂ, ಆ ಗದ್ದೆಯೊಳಗಿಂದ ಎದ್ದು ಬಂದ ಅಂತ. ಹಾಗಾಗಿ ತದ ಅಭಿವಾದಿಯೇ ನಮಸ್ಕಾರ ಮಾಡ್ತೇನೆ, ಭಗವನ್ ಆಜ್ಞೆ ಮಾಡಿ, ಇನ್ನೇನು ಮಾಡಲಿ, ಮುಂದೇನು ಮಾಡಲಿ. ಅವರೊಂದು ಹೆಸರೇ ಇಟ್ಬಿಟ್ಟಂತೆ, ಉದ್ದಾಲಕ ಅಂತ ಹೆಸರಿಟ್ಟರಂತೆ. ಉದ್ದಾಲಕ ಆರುಣಿ ಹಿಂದೆ ಮುಂದೆ ತುಂಬ ಬರ್ತಿದೆ ಅವ್ರ ಪ್ರಥಮ. ದೊಡ್ಡ ಬ್ರಹ್ಮಜ್ಞಾನಿಯಾಗಿ ಆತ ಬೆಳೀತಾನೆ, ಅದರ ನಂತರ ದೊಡ್ಡ ಪರಮ ಗುರುವಾಗಿ ಮಹಾಗುರುವಾಗಿ ಬೆಳೀತಾನೆ ಅವನು. ಬುಡ ಇಲ್ಲಿದೆ, ಅದರ ಆರಂಭ ಇಲ್ಲಿದೆ. ಹಾಗಾಗಿ ಹೆಸರೇ ಇಟ್ಟರಂತೆ, ನೀನು ಉದ್ದಾಲಕ ಅಂತ. ಯಾಕೆಂದರೆ ಅದನ್ನು ಭೇದಿಸಿ ಎದ್ದು ಬಂದವನು, ಗದ್ದೆಯನ್ನು ಭೇದಿಸಿ ಗದ್ದೆಯಿಂದ ಎದ್ದು ಬಂದವನು ನೀನು. ಹಾಗಾಗಿ ಉದ್ದಾಲಕ ಅಂತ, ಒಂದು ಬೆಳೆ ಎದ್ದು ಬಂತು ಗದ್ದೆಯಿಂದ ಅಂತ. ಭತ್ತದ ಬೆಳೆ ಆಮೇಲೆ ಎದ್ದು ಬರ್ಬೋದು, ಇದು ಈಗಲೇ ಎದ್ದು ಬಂದುಬಿಟ್ಟಿದೆ ಬೆಳೆ ಇಷ್ಟು ಬೇಗ ಅಂತ ಹೇಳಿ ಹೇಳಿದ್ರಂತೆ. ನಾ ಹೇಳಿದಂತೆ ಮಾಡಿದೆಯಲ್ಲ, ನನ್ನ ಮಾತನ್ನು ಸತ್ಯ ಮಾಡಿದೆಯಲ್ಲ. ನೀನು ವೇದವನ್ನು ಅಧ್ಯಯನ ಮಾಡಬೇಕಾಗಿಲ್ಲ, ನೀನು ಶಾಸ್ತ್ರಗಳನ್ನು ಅಧ್ಯಯನ ಮಾಡಬೇಕಾಗಿಲ್ಲ. ವರ್ಷಾನುಗಟ್ಟಲೆ ಕ್ಲೇಷಪಟ್ಟು ಕಷ್ಟಪಟ್ಟು ಕೂಡ ಬರೋದಿಲ್ಲ ಅವೆಲ್ಲ, ಯಾಕೆಂದ್ರೆ ಅಷ್ಟು ದೊಡ್ಡ ಪ್ರಪಂಚ ಅದು ವೇದಶಾಸ್ತ್ರಗಳದ್ದು. ಅದನ್ನು ಹುಡ್ಕೊಂಡರೂ ಕೂಡ ಬರೋದಿಲ್ಲ, ಅರ್ಥ ಮಾಡಿಕೊಂಡ್ರು ಅರ್ಥ ಆಗೋದಿಲ್ಲ, ಕಂಠಪಾಠ ಮಾಡಿದ್ರೆ ಕಂಠಪಾಠ ಆಗೋದಿಲ್ಲ ಅಂಥದ್ದು. ಅದೆಲ್ಲ ತಾನೇ ಸ್ಫುರಿಸಲಿ ನಿನಗೆ, ಎಲ್ಲ ವೇದಗಳು ಎಲ್ಲ ಶಾಸ್ತ್ರಗಳು ನಿನಗೆ ತಾನೇ ತಾನಾಗಿ ಸ್ಫುರಿಸಲಿ. ಯಾಕೆಂದರೆ ನೀನು ನನ್ನ ವಾಣಿಯನ್ನು ಸತ್ಯ ಮಾಡಿದವನು, ಮಾಡಲಿಕ್ಕೋಸ್ಕರವಾಗಿ ನೀನು ಗದ್ದೆಯ ಬದುವನ್ನು ಕಟ್ಟಲಿಕ್ಕೆ ನೀನೇ ಮಲಗಿದವನು. ಕೆಸರಲ್ಲಿ ಮಲಗಿದ್ದಕ್ಕೆ ಫಲ ಆ ಕೆಸರಿಂದ, ಸಂಸಾರದ ಕೆಸರಿಂದಲೇ ಮೇಲೆದ್ದು ಬರುವುದು. ಎದ್ದು ಬಂದ ಅಂದರೆ ಸುಮ್ಮನೆ ಗದ್ದೆ ಕೆಸರಿಂದ ಎದ್ದು ಬಂದಿದ್ದಲ್ಲ, ಸಂಸಾರದ ಪಂಕದಿಂದಲೇ ಎದ್ದು ಬಂದವನು ಉದ್ದಾಲಕ. ಅವನನ್ನು ಹರಿಸಿದ್ರಂತೆ ಧೌಮ್ಯರು. ಎಲ್ಲ ವೇದಗಳು ಎಲ್ಲ ಶಾಸ್ತ್ರಗಳು ತಾನೇ ತಾನಾಗಿ ನಿನ್ನಲ್ಲಿ ವ್ಯಕ್ತ ಆಗಲಿ, ಸರ್ವಜ್ಞನಾಗು ನೀನು. ನೋಡಿ ಫಲ ಹೇಗಿದೆ ನೋಡಿ, ಸತ್ಯವಚನದ ಫಲ ಹೇಗಿದೆ ನೋಡಿ. ಶರೀರವನ್ನು ಗದ್ದೆ ಅಂದರೆ ಶರೀರವನ್ನಲ್ಲಿ ಹಾಕಿದ್ದಕ್ಕೆ ಆ ಶರೀರವನ್ನು ಮೀರಿರ್ತಕ್ಕಂಥ ಅಂತರಂಗಕ್ಕೆ ಬೇಕಾದಂಥ ಜ್ಞಾನವೆಲ್ಲವೂ ಹೇಗೆ ಅವನಿಗೆ ಸ್ಫುರಿಸಿತ್ತು. ಸರ್ವೇಚಿತೆ ವೇದಾಹ ಪ್ರತಿಭಾಸ್ಯಂತಿ ಸರ್ವಾಣಿಚ ಧರ್ಮಶಾಸ್ತ್ರಾಣಿ. ಇವರು ಶಿಷ್ಯರೆಲ್ಲ ಇಂಥವರೇ, ಈ ಧೌಮ್ಯರು ಶಿಷ್ಯರೆಲ್ಲ ಇಂಥವರೇ. ಇನ್ನೊಬ್ಬ ಶಿಷ್ಯನ ಕಥೆ ಹೀಗೆ ಇದೆ, ಅದು ಅವನ ಹೆಸರು ಉಪಮನ್ಯು ಅಂತ, ಅದನ್ನು ನಿಮಗೆ ನಿಮ್ಗೆ ಗೊತ್ತಿರುವಂಥದ್ದೇ ಅದು. ಅವನನ್ನು ಗೋಸೇವೆಗೆ ಹಾಕಿದ್ರಂತೆ, ಅದು ನಿನ್ನೆ ತಾನೇ ಹೇಳಿದ್ವಿ ನಾವು. ಈಗಿನ ಕಾಲದಲ್ಲಿ ಶಿಷ್ಯರನ್ನು ಗೋಸೇವೆಗೆ ಹಾಕಿದರೆ, ಕಲಿಯಕ್ಕೆ ಬಂದವನು ವಿದ್ಯಾರ್ಥಿಗಳನ್ನು ಗೋಸೇವೆಗೆ ಹಾಕಿದರೆ ಅದೊಂದು ದೊಡ್ಡ ಕೇಸಾಗಿ ಇಡೀ ಭಾರತದ ಎಲ್ಲ ಮೀಡಿಯಾದಲ್ಲಿ ಬಂದು ಹೀಗೆಲ್ಲ ಮಾಡ್ತಾ ಇದ್ದಾರೆ ಅಂತ, ಹಾಗೆಲ್ಲ ಆಗ್ಬಿಡ್ಬೋದು ಅಂತ. ಆದರೆ ಅವತ್ತಿನ ಕಾಲ ಹೇಗಿತ್ತು ಅಂದರೆ ಅಲ್ಲೇ ಕಲಿಯೋಕ್ಕೆ ತುಂಬ ಇದೆ, ಗೋವುಗಳಿಂದಲೇ ಕಲಿಯೋಕ್ಕೆ ತುಂಬ ಇದೆ. ಗೋಸೇವೆಯಲ್ಲಿ ನಿಯೋಜನೆ ಮಾಡಿದ್ರೆ ದಿನಾ ಗೋವುಗಳನ್ನ ಮೇಯಿಸ್ಕೊಂಡು ಬರ್ತಾ ಇದ್ದ ಅವನು, ಒಳ್ಳೆ ದಷ್ಟಪುಷ್ಟವಾಗಿದ್ದಂತೆ. ಗುರುಗಳು ಕೇಳಿದ್ರು ಏನು ಇಷ್ಟೆಲ್ಲ ದಷ್ಟಪುಷ್ಟವಾಗಿದೆಯಲ್ಲ, ಏನು ಊಟ ಮಾಡ್ತೀಯ? ಅಥವಾ ಭಿಕ್ಷೆ ಮಾಡ್ತೇನೆ, ಭಿಕ್ಷೆ ಮಾಡಿ ಬಂದಿದ್ದಂತ ಊಟ ಮಾಡ್ತೇನೆ ಅಂದರೆ ಭಿಕ್ಷೆ ಅನ್ನ ಅಷ್ಟು ಮೈಗೆ ಹಿಡಿತದೆ ಅದು ಅಂತ. ಅವತ್ತಿನ ಕಾಲದ ಪದ್ಧತಿಯಾಗಿ ಮಾಧುಕರಿ ಅಂತ ಹೆಸರು ಅದಕ್ಕೆ. ಮಧುಕರ ಅಂದರೆ ಇದು ಜೇನುಹುಳು ಅಥವಾ ದುಂಬಿ. ಅದು ಒಂದೇ ಹೂವಿಂದ ತುಂಬ ಸಂಗ್ರಹ ಮಾಡೋದಿಲ್ಲ, ಎಲ್ಲ ಹೂವಿಂದ ಚುರುಚೂರು ಚುರುಚೂರೇ ಬಿಂದು ಬಿಂದು ಸಂಗ್ರಹ ಮಾಡಿ ತುಂಬ ಆಗ್ತದೆ ಅದಕ್ಕೆ ಅಲ್ಲಿ. ಹಾಗೆ ಭಿಕ್ಷೆ ಅಂದರೆ ಈಗ ಯಾವುದೇ ಒಂದು ಮನೆಯಿಂದ ತುಂಬ ಸಂಗ್ರಹ ಮಾಡಿದೆ, ಎಲ್ಲ ಮನೆ ಮುಂದೆ ಹೋಗಿ ಅಷ್ಟಷ್ಟು ಪಡ್ಕೊಂಡು ಬಂದರೆ ನನಗೆ ಅದು ಪ್ರಭೂತ ಆಗ್ತದೆ, ಬೇಕಾದಷ್ಟು ಆಗ್ತದೆ. ಅದು ಭಿಕ್ಷೆ ಭಿಕ್ಷಾನ್ನ, ಅದರಿಂದ ನಾನು ಊಟ ಮಾಡಿ ಎಷ್ಟು ಪುಷ್ಟವಾಗಿದ್ದೇನೆ. ಅವರೆಲ್ಲ ಹರಿಸಿ ಕೊಡ್ತಾರೆ, ನಾನು ಹೊಟ್ಟೆ ತುಂಬ ಊಟ ಮಾಡ್ತೇನೆ. ಒಂದೊಂದು ಮನೇಲಿ ಹಿಂದೆಲ್ಲ ವಾರಾನ್ನ ಅಂತ ಇರ್ತಿತ್ತು, ಈಗ ಅದೆಲ್ಲ ನಿಂತೋಗಿದೆ. ವಿದ್ಯಾರ್ಥಿಗಳು ವಾರಾನ್ನ ಮಾಡ್ತಾಯಿದ್ರು. ವಾರಾನ್ನ ಅಂದರೆ ಒಂದು ಏಳು ವಾರ ಇದೆಯಲ್ಲ, ಏಳು ವಾರಕ್ಕೆ ಏಳು ಮನೆ ಮಾಡ್ಕೊಂಬಿಡೋದು. ಗುರುವಾರ ಒಬ್ಬರು ಮನೆ, ಶುಕ್ರವಾರ ಒಬ್ಬರು ಮನೆ, ಶನಿವಾರ ಒಬ್ಬರು ಮನೆ, ಒಂದೊಂದು ದಿವಸ ಒಂದೊಂದು ಮನೆ ರುಚಿ. ಏಳು ದಿನವೂ ಬೇರೆ ಬೇರೆ ಮನೇಲಿ ಊಟ, ವಾರಾನ್ನ ಅಂತಿರ್ತಿತ್ತು. ಅದೆಲ್ಲ ಹೋಗಿದೆ ಪೂರ್ತಿ.
ಇದು ಭಿಕ್ಷಾನ್ನ. ಅವತ್ತಿನ ಕಾಲದಲ್ಲಿ ಹೋಗಿ ಭೌತಿ ಭಿಕ್ಷಾ ಅಂತ ಇಂತ ಭಿಕ್ಷೆಯನ್ನು ಸ್ವೀಕಾರ ಮಾಡಬೇಕು. ಇವತ್ತು ಕಂಚಿ ಭಿಕ್ಷೆ ಆಗ್ಬಿಟ್ರೆ ಪ್ರಾಣಿದಲ್ಲಿ ಆಮೇಲೆ ಮತ್ತೆ ಆ ಪ್ರಶ್ನೆ ಇಲ್ಲ ಅಂತ ಕಾಲ ಬಂದ್ಬಿಟ್ಟಿದೆ. ಅದು ನಮ್ಮ ಚಿಕ್ಕ ವಯಸ್ಸಲ್ಲಿ ಒಂದು ಮಗುವಿನ ಉಪನಯನ ನೋಡ್ತಾ ಇದ್ದು ನಾವು ನಾವಿನ್ನು ಆಶ್ರಮಕ್ಕಿಂತ ಮೊದಲು ಉಪನಯನದಲ್ಲಿ ಭಾಗವಹಿಸಿದ್ದು. ಇದ್ದಕ್ಕಿದ್ದಾಗೆ ಆ ಮಗು ಜೋರಾಗಿ ಅಳೋಕೆ ಶುರು ಮಾಡ್ತು. ಅಲ್ಲಿ ಮಂಟಪದಲ್ಲಿ ಕುಳಿತಿದ್ದ ಹುಡುಗ ಅಳ್ತಾ ಇದ್ದಾನೆ ಜೋರಾಗಿ. ಏನಂದು ಏನೊಂದು ಪತ್ತೆ ಆಗ್ತಾ ಇಲ್ಲ. ಒಂದು ಗಂಟೆ ಬಿಟ್ಟು ಪತ್ತೆ ಆಯಿತು. ಅದು ಏನೇನು ಹೇಳ್ತಾ ಇದ್ದಾರೆ, ನೀನು ಹೀಗಿರಬೇಕು ಹಾಗಿರಬೇಕು ಅಂತಲೇ ಹೇಳ್ತಾ ಇದ್ದಾರೆ ಭಟ್ರು. ಹೀಗೆ ಇರಬೇಕು ಅಂತ ಅನಿಸಿ ಅವನಿಗೆ ನಿನ್ನ ಭಿಕ್ಷಾನ್ನ ಮಾಡಬೇಕು, ನಾವು ಮನಸ್ಸಿಗೆ ಬಂದಿದ್ದಾರೆ ತಿನ್ಬ ಏನೇನು ಹೇಳ್ತಾ ಇದ್ದಾರಲ್ಲ ಅವರು. ಇವನಿಗೆ ಸುಸ್ತಾಗ್ಬಿಟ್ಟಿದೆ, ಇದು ಕೇಳಿ ಇದು ಕಷ್ಟವೇ ಕಷ್ಟ, ಇದು ಹೇಗಿರೋದು ನಾಳೆಯಿಂದ ಅಂತ. ಪಾಪ ಆ ಮಗು ಸತ್ಯ ಅಂತ ಭಾವಿಸಿದೆ ಅದನ್ನ ಅಂತ. ಉಳಿದವ್ರಿಗೆ ಏನು ವ್ಯತ್ಯಾಸ ಅಂದ್ರೆ ಏನು ಪ್ರಯೋಜನ ಇಲ್ಲ, ಇಷ್ಟೇ ಮುಗೀತು ಅಂತ. ಈಗ ಈ ಕಾರ್ಯಕ್ರಮ ಮುಗಿದ್ರೂ ಮುಗೀತು ಅಂತ. ಆಮೇಲೆ ಭಟ್ರು ಇಲ್ಲ, ಆ ವಾಕ್ಯಗಳು ಇಲ್ಲ. ನಾಳೆಯಿಂದ ಯಥಾಪ್ರಕಾರ ನಿನ್ನೆವರೆಗೆ ಆಗಿದ್ನೋ ಹಾಗೆ. ಹಾಗಾಗಿ ಆ ಮಕ್ಕಳು ಯಾರು ಒಳ್ಳೆದೇ ಇಲ್ಲ, ಅವಕ್ಕೆಲ್ಲ ಗೊತ್ತಿದೆ ವಿಷಯ ಏನು ಅಂತ. ಅದೊಂದು ಮಗು ಮಾತ್ರ ಜೋರೊಳದು ಅಂತ. ಈಗಲೂ ಕೂಡ ಅದೃಶ್ಯ, ಗಂಟೆಗಟ್ಟಲೆ ಪ್ರಯತ್ನ ಪಟ್ಟಮೇಲೆ ಸತ್ಯ ಗೊತ್ತಾಯ್ತು ಇದು ಕಳ್ತಿರೋದು ಅಂತ. ನಾಳೆಯಿಂದ ನೀನು ಭಿಕ್ಷಾ ಅನ್ನವನ್ನು ಊಟ ಮಾಡಬೇಕು ಅಂತ ಹೇಳ್ತಾರಲ್ಲ, ಬೇರೆ ಬೇರೆ ನಿಯಮಗಳನ್ನ ಹೇಳ್ತಾರೆ. ಕಾಮಚಾರ, ಕಾಮವಾದ, ಕಾಮಭಕ್ಷಣ, ಮನಸ್ಸಿಗೆ ಬಂದಾಗ ಓಡಾಡಬಾರ್ದು, ಮನಸ್ಸಿಗೆ ಬಂದಿದ್ದೆಲ್ಲ ತಿನ್ನಬಾರ್ದು, ಮನಸ್ಸಿಗೆ ಬಂದಂಗೆಲ್ಲ ಮಾತಾಡಬಾರ್ದು, ಅದೊಂದು ಚೌಕಟ್ಟದಿರಬೇಕು ಅಂತ ಹೇಳ್ತಾರಲ್ಲ, ಅದು ಸುಸ್ತಾಗ್ಬಿಟ್ಟಿದೆ ಅದಕ್ಕೆ ಅಂತ. ಹಾಗೆ ಇವನು ಹೇಳ್ತಾ ಇದ್ದಾನೆ ಭಿಕ್ಷಾನ್ನ ಊಟ ಮಾಡಿ ಪುಷ್ಟವಾಗಿದ್ದಾನೆ ಅಂತ ಅವನು ಹೇಳೋದು. ಗುರುಗಳು ಹೇಳಿದ್ರು ಅದು ನಾಳೆ ತಂದು ಕೊಡು ನನಗೆ, ಇನ್ಮೇಲೆ ಉಳಿದಿದ್ದು ನಿನಗೆ ಅಂತ. ಉಳಿದಿರ್ತಾನೆ ಪೂರ್ತಿ ಅವರೇ ತಗೊಂಡ್ರಂತೆ ಗುರುಗಳೇ, ಇವನಿಗೆ ಒಂದು ಚೂರು ಉಳಿಸ್ಲಿಲ್ಲ ಅಂತ. ಏನೂ ಇಲ್ಲ ಪಾಪ ಉಪಮನ್ಯುವಿಗೆ ಅಂತ. ಸ್ವಲ್ಪ ದಿನ ಕಳೀತು, ಅವನೇನು ಆರಾಮಾಗಿದ್ದ, ಅವನು ತಲೆ ಕೆಡಿಸ್ಕೊಳ್ಳಿಲ್ಲ. ಗುರುಗಳು ನೋಡ್ತಾರೆ ಇನ್ನೂ ಹಾಗೆ ಇದ್ದಾನೆ, ಅವನು ಒಂದು 10 ಗ್ರಾಮು ಕಡಿಮೆ ಆಗಲಿಲ್ಲ ಅಂತ, ಇದ್ದಷ್ಟೇ ಇದ್ದಾನೆ ಅಂತ. ಏನು ನಿನ್ನ ಪುಷ್ಟಿ ರಹಸ್ಯ ಅಂತ ಕೇಳಿದ್ರೆ ಮತ್ತೆ ಗುರುಗಳು ಏನು ಮಾಡ್ತಿ, ಊಟಕ್ಕೆ ಏನು ಮಾಡ್ತಾ ಇದೀಯ ಅಂತ. ಅವನು ಹೇಳಿದಂತೆ ಇಲ್ಲ, ನಿಮ್ಗೆ ಕೊಟ್ಟ ಮೇಲೆ ಎರಡನೇ ಸರಿ ಹೋಗಿ ಭಿಕ್ಷೆ ತಗೊಂಡ್ಬಿಡ್ತೇನೆ ಮತ್ತೆ. ಅವನಷ್ಟು ಚಾಣ ಅವನು ಅಂತ, ನಿಮ್ಗೆ ಸಮರ್ಪಣೆ ಮಾಡೋದು ಮಾಡ್ತೇನೆ, ವಾಪಸ್ ಕೊಡಲಿಲ್ಲ ಒಳ್ಳೆ ಏನು ಅದಕ್ಕೆ, ಇನ್ನೊಂದು ಸುತ್ತ ಹೋಗಿ ಬಂದುಬಿಟ್ರೆ ಮತ್ತೆ ಬೇಕಾದಷ್ಟು ಆಗ್ತದೆ ಊಟ, ಅದನ್ನ ಊಟ ಮಾಡ್ತಾ ಇದ್ದೀನಿ ನೀನು ಸರಿಯಲ್ಲ ಅಂದರು ಗುರುಗಳು. ಹಾಗೆ ಮಾಡಬಾರ್ದು, ನೀ ಎರಡೆರಡು ಸತಿ ನಿನ್ನ ಭಿಕ್ಷೆ ತಂದ್ರೆ ಅವ್ರೇನು ಊಟ ಮಾಡ್ತಾರೆ ಪಾಪ, ಹಾಗೆ ಮಾಡಬೇಡ ಅಂದರು ಅವರು. ನನಗೆ ಮತ್ತೊಂದು ಸ್ವಲ್ಪ ದಿನ ಕಳೆಯಿತು. ಗುರುಗಳು ಹೇಳಿದ್ರು ಇನ್ನೊಂದು ಬ್ರಹ್ಮಚಾರಿ ಅನ್ನ ಕಸ್ಕೊಂಡಾಗತ್ತೆ ನೀನು ಅಂತ, ಇನ್ನೊಂದು ಸತಿ ಹೋದರೆ ಅದು ಮಾಡಬಾರ್ದು ಅಂತ. ಅದು ಒಪ್ಕೊಂಡವನು. ಆಮೇಲೆ ಸುಮಾರು ದಿನ ಕಳೆದ್ಮೇಲೆ ಮತ್ತೆ ಹಾಗೆ ಇದ್ದ, ಇದ್ದಾಗೆ ಇದ್ದ. ಗುರುಗಳು ಕೇಳಿದ್ರು ಏನು ಅಂತ, ಹಾಗೆ ಇದೆಯಲ್ಲ ಮತ್ತು ಅಂತ ಏನು ಅಂತ. ಎಷ್ಟು ಸಹನೆ ಆವತ್ತಿನ ಕಾಲದ ಹುಡುಗರಿಗೂ ನೋಡಿ, ವಿದ್ಯಾರ್ಥಿಗಳಿಗೂ ನೋಡಿ. ಅವನು ಹೇಳಿದಂತೆ ಇಲ್ಲ, ನಾನೀಗ ಬೇರೆ ಉಪಾಯ ಮಾಡ್ಕೊಂಡಿದ್ದೇನೆ. ಏನು, ಹಾಲು ಕುಡಿದ್ಬಿಡ್ತೇನೆ ಗೋವುಗಳಿದ್ದೆಲ್ಲ, ಗೋವುಗಳದ್ದು ಮೇಯಿಸ್ತಾನಲ್ಲ, ಹಾಲು ಕುಡಿದ್ಬಿಟ್ರೆ ಆರಾಮ ಪುಷ್ಟವಾಗಿದ್ದೀನಿ ಅದರಿಂದಾಗಿ ಅಂತ. ಕರುಗಳ ಕಥೆ ಏನಾಗಬೇಕು, ನೀ ಹಾಲು ಕುಡ್ದೆ ಅಂದ್ರು ಗುರುಗಳು. ಹಾಗೆಲ್ಲ ಮಾಡಬೇಡ, ಹಾಲು ಕುಡಿಬಾರದು. ಹಾಗೂ ಸ್ವಲ್ಪ ದಿನ ಕಳೀತು, ಏನು ಭಾರಿ ವ್ಯತ್ಯಾಸನೇ ಆಗಿರಲಿಲ್ಲ, ಅಲ್ಪ ಸ್ವಲ್ಪ ವ್ಯತ್ಯಾಸ ಆಗಿರ್ಬೋದು ಅಷ್ಟು. ಇವನು ಹಾಗೆ ಇದ್ದಾನೆ ಮತ್ತೆ, ಏನಪ್ಪ ಮಾಡ್ತಾನೆ ಇವನು ಅಂತ ಗುರುಗಳು ಮತ್ತೆ ಕೇಳಿದ್ರು. ಈಗೇನು ಮಾಡ್ತಿದ್ದೀ ಹೇಳು ಅಂತ. ಇಲ್ಲ, ಕರುಗಳು ಹಾಲು ಕುಡಿಯುವಾಗ ನೊರೆ ಹೊರಗೆ ಬರ್ತದಲ್ಲ, ಅದನ್ನು ಕುಡಿತೇನೆ ಅಂತ. ಆಗ ಗುರುಗಳು ಹೇಳಿದ್ರಂತೆ, ಬಹಳ ಚೆನ್ನಾಗಿದೆ ಅದು, ಸರಿಯಲ್ಲ, ಆ ಕರುಗಳಿಗೆ ನಿನ್ನ ಮೇಲೆ ಅನುಕಂಪ, ನಿನ್ನ ಮೇಲೆ ಪ್ರೀತಿ, ಹಾಗಾಗಿ ಬೇಕಂತ ಜಾಸ್ತಿ ಹಾಲನ್ನು ನೆರೆ ರೂಪದಲ್ಲಿ ಹೊರಗಡೆ ಹಾಕ್ತೇವೆ, ಅದು ನಿಂಗೆ ಸಿಗ್ತದೆ, ಅವುಗಳಿಗೆ ಕಡಿಮೆ ಆಗ್ತದೆ ಪಾಪ, ಅದರಿಂದ ಹಾಗೆ ಮಾಡಬಾರ್ದು ನೀನು ಅಂತ. ಹೇಗಿದೆ ನೋಡಿ ಅದು, ಏತೇ ತದನುಕಂಪೆಯ ಗುಣವಂತೋ ಉತ್ಸಾಹ, ಎಲ್ಲ ಗುಣಶಾಲಿಗಳು ಆ ಕರುಗಳೆಲ್ಲ, ತದನುಕಂಪೆಯ ನಿನ್ನ ಮೇಲೆ ಕನಿಕರದಿಂದ ಪ್ರಭೂತ ತರಂ ಫೇನ ಮದುಗಿರಂತಿ, ಹೆಚ್ಚಾದ ಪ್ರಮಾಣದಲ್ಲಿ ನೊರೆಯನ್ನು ಹೊರಗಾಗ್ತೇವೆ, ಹಾಲನ್ನು ಹೊರಗಾಗ್ತೇವೆ. ನೀನು ಒಂಥರ ಅವುಗಳ ವೃತ್ಯುಪರೋಧವನ್ನು, ಅವುಗಳ ಏನು ಆಹಾರ ಏನಿದೆ ಅದಕ್ಕೆ ನೀನು ಸ್ವಲ್ಪ ತೊಂದರೆ ಕೊಟ್ಟಾಗಾಯಿತು, ಹಾಗಾಗಿ ಅದೆಲ್ಲ ಬೇಡ, ಸರಿಯಲ್ಲ, ಅದು ಮಾಡಬಾರ್ದು ನೀನು ಅಂತ. ಈಗ ಮಾತ್ರ ಕಷ್ಟ ಆಯಿತು ಅವನಿಗೆ, ಇನ್ನೇನು ಮಾಡೋದು ಅಂತ ಗೊತ್ತಾಗಲಿಲ್ಲ ಅವನಿಗೆ. ಎಲ್ಲ ದಾರಿಗಳನ್ನು ಬಂದ್ ಮಾಡಿ ಇಟ್ಬಿಟ್ಟಿದ್ದಾರೆ ಗುರುಗಳು ಅಂತ. ಏನಪ್ಪ ಮಾಡೋದು ಅಂತ ಕೊನೆಗೆ ಬಳಲಿದ್ರಂತೆ ಕೃಷ್ಣನಾದ. ಕಷ್ಟ ಆಗ್ತಾ ಬಂತು, ಶಕ್ತಿ ಕಡಿಮೆ ಆಯಿತು, ಕಾಡಲ್ಲಿ ದನಗಳನ್ನು ಮೇಯಿಸ್ತಾ ಇದ್ದ, ಅವನ ಮೇಯ ಆಗಿಲ್ವಲ್ಲ, ಏನು ಮಾಡೋದು ಮುಂದೆ. ಕೊನೆಗೆ ಅವನು ಮೆಂದು ಬಿಟ್ಟ, ಸಮಸ್ಯೆ ಬಂದಿದ್ದದೆ, ಎಕ್ಕೆ ಎಲೆಗಳನ್ನು ತಿಂದುಬಿಟ್ಟ. ಏನು ತಿನ್ನಬೇಕು ಅಂತಲೇ ಗೊತ್ತಾಗಲಿಲ್ಲ. ಹಸಿವಾದಾಗ ಅಭಭಕ್ಷಿತಂ ನ ಪ್ರತಿಭಾತಿ ಕಿಂಚಿತ್, ಹಸಿವಾದಾಗ ಏನು ಮಾಡಬೇಕು ಏನು ಮಾಡ್ಬೋದು ಅಂತ ಅರ್ಥ ಆಗೋದಿಲ್ವಂತೆ ಆ ಸಮಯದಲ್ಲಿ.
ಯಾವ ಶಾಸ್ತ್ರವೂ ನೆನಪಾಗೋದಿಲ್ಲ ಅವಾಗ ಅಂತ. ಹಾಗಾಗಿ ಇವನು ಏನೂ ನೆನಪಾಗಿರಲಿಲ್ಲ ಆ ಸಮಯದಲ್ಲಿ, ತಿಂದಾಕ್ಬಿಟ್ಟು ಅದನ್ನು. ಎಕ್ಕೆ ಎಲೆಗಳನ್ನು ತುಂಬ ತಿಂದ್ಬಿಟ್ಟ, ಕಣ್ಣು ಹೋಯ್ತಂತೆ ಅದರಿಂದಾಗಿ, ದೃಷ್ಟಿಶಕ್ತಿಯೇ ಹೋಗ್ಬಿಡ್ತಾ ಒಂದು. ನಾವು ಯಾರು ಆಗಿದ್ರು ಗುರುಗಳಿಗೆ ಏನು ಶಾಪ ಹಾಕ್ತಿದ್ವೋ ಆವತ್ತು, ಇವನು ಮಾಡಿದೆ ಇಷ್ಟೆಲ್ಲ ಮಾಡೋರು ಏನಾದ್ರು ಇದ್ದು ಬಿಟ್ಟಿದ್ರೆ ಇಂಥದ್ದೇನಾದ್ರು ಏನೇನು ಮಾಡಿಬಿಡ್ತಿದ್ವೋ ಆ ಗುರುಗಳಿಗಿನ್ನ. ಆದ್ರೆ ನಮ್ಗೆ ಒಂದು ಅಕ್ಷರ ಏನು ಗುರುಗಳ ಬಗ್ಗೆ ಮನಸ್ಸಲ್ಲೂ ಕೂಡ ಆಕ್ರೋಶ ಮಾಡ್ಕೊಳ್ಳಲ್ಲ ಅಂತವನು. ಕಣ್ಣು ಹೋಗ್ಬಿಟ್ಟಿದ್ದೀರ, ನಿನಗೆ ದಾರಿಯೇ ಕಾಣಲಿಲ್ಲ, ಇಲ್ಲಿ ಹೋಗ್ಬೇಕು ಬಿಡ್ಬೇಕು ಗೊತ್ತಾಗಲಿಲ್ಲ, ಒಂದು ಪಾಳು ಬಾವಿಯಲ್ಲಿ ಬಿದ್ದುಬಿಟ್ಟ ಕಾಡಿನಲ್ಲಿ, ಪಾಳು ಬಾವಿಯಲ್ಲಿ ಬಿದ್ದುಬಿಟ್ಟ. ಗೋವುಗಳು ಆಶ್ರಮಕ್ಕೆ ಹಿಂದಿರುಗಿ ಬಂದವು. ಪಾಪ ಎಲ್ಲ ಗೋವುಗಳ ಮುಖ ಬಾಡಿದೆ, ಕಣ್ಣಲ್ಲಿ ನೀರಿದೆ, ಏನು ಅಂತಿಲ್ಲ, ಅವೆಲ್ಲ ಬಂದಿದ್ದಾವೆ. ಓ ಇದು ಇವ ಅವನು ಎಲ್ಲೋದ ಅಂತ, ಉಪಮನ್ ನೀವು ಕಾಣ್ತಾ ಇಲ್ಲ ಅಂತ. ಆಶ್ರಮದಲ್ಲಿ ದೊಡ್ಡ ಚರ್ಚೆ ಶುರುವಾಯಿತು, ಗುರುಗಳಿಗೂ ಚಿಂತೆ ಆಯಿತು ಎಲ್ಲೋದನಪ್ಪ ಇವನು ಅಂತ. ಹಾಗೆ ಎಲ್ಲರನ್ನು ಕರ್ಕೊಂಡು ಗುರುಗಳು ಹುಡುಕ್ತಾ ಹುಡುಕ್ತಾ ಹೋದರು ಅವನನ್ನು, ಎಲ್ಲೂ ಕಾಣಲಿಲ್ಲ. ಜೋರಾಗಿ ಕರೆದರು, ಉಪಮನ್ಯು ಎಲ್ಲದಿಯೇ ಅಂತ ಜೋರಾಗಿ ಕರೆದರು. ಬಾವಿ ಒಳಗಿಂದ ಬಂತು ಧ್ವನಿ, ಗುರುಗಳ ಎಲ್ಲಿದ್ದಾನೆ, ಅಲ್ಲಿ ಹಾಕಿದೀಯ ಅಂತ. ಅಲ್ಲಿ ಕಣ್ಣು ಕಣ್ಣು ಹೋಗ್ಬಿಟ್ಟಿದೆ, ಕಣ್ಣು ಕಾಣ್ತಾ ಇಲ್ಲ, ಬಿದ್ದುಬಿಟ್ಟೆ ಇಲ್ಲಿ ಬಾವಿಯಲ್ಲಿ ಅಂತ. ಅಲ್ಲಿ ಬಂದು ನೋಡ್ತಾರೆ, ಬಾವಿಯಲ್ಲಿ ಬಿದ್ದುಬಿಟ್ಟಿದ್ದಾನೆ. ಆಗ ಗುರುಗಳು ಅಶ್ವಿನಿ ದೇವತೆಗಳನ್ನು ಸ್ತೋತ್ರ ಮಾಡು, ರುಂಗ್ ಮಂತ್ರಗಳ ಮೂಲಕ ಸ್ತೋತ್ರ ಮಾಡು ಅಂತ ಅವನಿಗೆ ಮಂತ್ರಗಳನ್ನು ಕೊಡ್ತಾರೆ. ಅಶ್ವಿನಿ ಕುಮಾರ ಸ್ತೋತ್ರ ಮಾಡು, ದೇವವೈದ್ಯರವರು ಎಲ್ಲವನ್ನು ಗುಣ ಮಾಡಬಲ್ಲಂಥವ್ರು, ಅದೆಲ್ಲ ಸ್ತೋತ್ರ ಮಾಡ್ತಾನೆ. ಚೆನ್ನಾಗಿದೆ ಸ್ತೋತ್ರಗಳೆಲ್ಲ, ಅವರಿಬ್ಬರನ್ನು ಸ್ತೋತ್ರ ಮಾಡ್ತಾನೆ. ಅವರಿಬ್ಬರು ಪ್ರತ್ಯಕ್ಷ ಆಗ್ತಾರೆ. ಪ್ರತ್ಯಕ್ಷ ಆಗಿ ಒಂದು ಭಕ್ಷ್ಯವನ್ನು ತಿನ್ನೋಕ್ಕೊಂದು ವಸ್ತು, ಭಕ್ಷ್ಯವನ್ನು ಔಷಧದ ರೂಪದಲ್ಲಿ ಇತ್ತದು, ಅದನ್ನು ಕೊಟ್ಟರಂತೆ ಅವನ ಕೈಗೆ. ದೇವವೈದ್ಯ ಸಹೋದರರು ಅಶ್ವಿನಿ ದೇವತೆಗಳು ಔಷಧ ಕೈ ಕೊಟ್ಟು ತಿನ್ನೋದನ್ನ ಅಂತ, ಗುರುಗಳನ್ನು ಕೇಳಬೇಕು ಅಂದಂತ. ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ, ಎಲ್ಲೊಂದು ಚೂರು ಸಿಟ್ಟಿಲ್ಲ ಅಂತಂದರೆ, ಅಷ್ಟು ಮಟ್ಟಿಗೆ ಆ ವಾಕ್ಯದ ಆಶ್ರಯ ಇದೆ ಅಲ್ಲಿ ಅಂತ. ಗುರುವಾಕ್ಯವನ್ನು ಎಷ್ಟು ಗಟ್ಟಿ ಆಶ್ರಯಿಸಿದ್ದಾನೆ ಅಂದರೆ ಸಂದೇಹ ಇಲ್ಲ ಅಂತ, ಆಕ್ರೋಶ ಏನೂ ಇಲ್ಲ ಅಲ್ಲಿ ಅಂತ. ಅವರು ಏನು ಕಡಿಮೆ ಇಲ್ಲ ಅಶ್ವಿನಿ ದೇವತೆಗಳು, ಅವರು ಹೇಳಿದ್ರಂತೆ, ನಿನ್ನ ಗುರುವಿಗೂ ಹೀಗೆ ಆಗಿತ್ತು ಒಂದು ಕಾಲದಲ್ಲಿ, ನೋಡಿ ಹೀಗಾಗಿತ್ತು, ಆವಾಗ ನಾವೇ ಔಷಧ ಕೊಟ್ಟವರು, ಅವರೇನು ಅವ್ರ ಗುರುಗಳನ್ನ ಕೇಳಲಿಲ್ಲ ಹಾಗೆ ತಿಂದಿದ್ದಾರೆ ಅವರು ಅಂತ ಅವ್ರು ಹೇಳಿದ್ರಂತೆ. ನೀನು ಸುಮ್ಮನೆ, ನಿನಗೆ ಇನ್ನು ಅಪ್ಪಣೆ ಇಲ್ಲದೆ ಅಪ್ಪಣೆ ಇಲ್ಲದೆ ಅಂತ ಇದೆಯಾ ನೀನು, ಆದರೆ ಅವರು ತಿಂದಿದ್ದಾರೆ. ಅವರು ತಿಂದಮೇಲೆ ನಿನಗದೇ ಮಾರ್ಗದರ್ಶನ ಅಲ್ವಾ, ಅವ್ರು ಮಾಡಿದಾಗ ನೀನು ಮಾಡ್ಬೋದಲ್ವಾ. ನೋಡಿ ಧರ್ಮ ಸೂಕ್ಷ್ಮ ಇದೆ ಇಲ್ಲಿ. ಗುರುಗಳು ನುಡಿದಂತೆ ನಡೀಬೇಕು, ಗುರುಗಳು ನಡೆದಂತೆ ನಡೀಬೇಕು ಅಂತ ಪ್ರಶ್ನೆ ಇಲ್ಲಿ. ಅವರು ಮಾಡಿದ್ದಾರೆ ಅಂತ ಚಿಕ್ಕವರು ಇದ್ದಾಗ ಅಂತ. ನೀನಾವೆಲ್ಲ ನಮ್ಮ ತಂದೆ ತಾಯಿನ ಕೇಳ್ತೇವೆ ಎಷ್ಟೋ ಸತ್ಯ, ನೀ ಏನು ಮಾಡಿಲ್ವಾ ಅಂತ ಎಷ್ಟೋ ಸತಿ ಕೇಳ್ತೆ. ಕೊನೆ ಪಕ್ಷ ಮನಸ್ಸಲ್ಲಾದ್ರೂ ಕೇಳ್ತೇವೆ. ತಾವು ಮಾತ್ರ ಟಿ ವಿ ನೋಡ್ಬೋದು, ನಾವು ಟಿ ವಿ ನೋಡಬಾರ್ದು, ಏನು ಅರ್ಥ ಅದಕ್ಕೆ ಅಂತ ಆ ಥರ ಕಾಣ್ತದಲ್ಲ ನಮಗೆ. ಸುಮ್ಮನೆ ಟಿ ವಿ ಅಂತ ಹೇಳಿದಷ್ಟೇ, ಏನು ಬೇಕಾದಷ್ಟು ವಿಷಯಗಳಿದೆ ಅಂಥದ್ದು. ಮಕ್ಕಳಿಂದ ಆ ಪ್ರಶ್ನೆಗಳು ಬರ್ತವೆ ಎಷ್ಟೋ ಸರ್ತಿ, ನೀನು ಮಾಡ್ಬೋದು ನಾನು ಮಾಡಬಾರ್ದ ಅಂತ, ನೀನು ಆವಾಗೆಲ್ಲ ಮಾಡಿದ್ದೆ ಅಂತ ಸಣ್ಣವನಿದ್ದಾಗ ಅಂತ. ಹಾಗೆ ಇವನು ಕಿವಿ ಕಚ್ಚುತ್ತಾ ಇದ್ದಾರೆ ಅಶ್ವಿನಿ ದೇವತೆಗಳು. ಗುರುಗಳು ಮಾಡಿದ್ರು ಮೊದಲೇ, ಅವರು ಉಪಾಧ್ಯಾಯರನ್ನು ಕೇಳದೆ ತಿಂದಿದ್ರು. ತೊಮಪಿ ತದೈವ ಕುರುಷ್ವ, ನೀನು ಗುರುಗಳು ಮಾಡಿದಾಗೆ ಮಾಡು, ಯಥಾಕೃತ ಉಪಾಧ್ಯಾಯ ಏನ, ಗುರುಗಳು ಮಾಡಿದಾಗ ಮಾಡು ನೀನು. ಬಿಲ್ಕುಲ್ ಒಪ್ಪಲಿಲ್ವಂತ, ಅದೆಲ್ಲ ಗೊತ್ತಿಲ್ಲ ನನಗೆ, ಈಗ ಅವ್ರು ಹೇಳಿದ್ದು ಮಾಡೋಣ ನಾನು. ತುಂಬ ಚೆನ್ನಾಗಿದೆ ಅದಂತ. ಆ ತೈತರಿಯ ಒಲಿಯಲ್ಲಿ ಗುರುಗಳು ಶಿಷ್ಯನನ್ನು ವಿದ್ಯಾಭ್ಯಾಸ ಮುಗಿದ ನಂತರ ಮನೆ ಕಳಿಸ್ಕೊಡುವಾಗ ಒಂದು ಅನೇಕ ಉಪದೇಶಗಳಿದೆ ಅವನು ಹೇಗೆ ಬದುಕಬೇಕು ಅನ್ನೋ ಬಗ್ಗೆ. ಇದು ಸತ್ಯಂಬದ ಧರ್ಮಂಚರಲ್ಲೇ ಬರ್ತದೆ. ಅದರಲ್ಲಿ ಒಂದು ಮಾತು ಬರ್ತದೆ ಏನಂದರೆ, ಯಾನ್ಯಸ್ಮಾಕು ಸುಚರಿತಾನಿ ತಾನಿತ್ವಯೋಪಾಸ್ಯಾನಿ, ನಮ್ಮ ಒಳಿತನ್ನು ನೀನು ಅನುಸರಿಸು ಅಂತ. ನಾವೇನು ಒಳ್ಳೇದು ಮಾಡಿದ್ದೇವೆ ಅದನ್ನು ಅನುಸರಿಸು ನೀನು. ಯಾನಿ ಅಸ್ಮಾಕಗುಂ ಸುಚರಿತಾನಿ, ನಮ್ಮ ಒಳ್ಳೆಯ ನಡೆಗಳು ಒಳ್ಳೆಯ ಹೆಜ್ಜೆಗಳು ಅದು ನಿನಗೆ ಅನುಸರಣ ಯೋಗ್ಯ. ನೋ ಇತರಾಣಿ, ಒಳ್ಳೆಯದಲ್ಲಿ ಮನುಷ್ಯ ಅಂದಮೇಲೆ ಇರ್ಬೋದು ಏನಾರು ಅಲ್ಲಿ, ಅದನ್ನ ಅನುಸರಿಸ್ಬೇಡ ಅಂತ. ಏನಾದ್ರು ನಮ್ಮ ಕಡೆಯಿಂದ ತಪ್ಪು ತಡೆಗಳು ಆಗಿರ್ಬೋದು, ನಾವು ದೋಷ ಮಾಡಿರ್ಬೋದು ಏನಾದರೂ, ಅದನ್ನು ನೀನು ಮಾಡಬೇಕು ಅಂತಿಲ್ಲ ಅಂತ. ನಮ್ಮ ಒಳ್ಳೆಯದನ್ನು ಮಾತ್ರ ತಗೊಂಡೋಗು, ಯಾವ ಗುರುವಿಗಾರು ಇರಬೇಕದು ಅಂತ, ನಮ್ಮ ಒಳಿತನ ಮಾತ್ರ ತಗೊಂಡೋಗು, ಒಳಿತ ಅಲ್ಲದಿರೋದು ಬಿಟ್ಟು ಹೋಗು. ಅದು ನನ್ನ ಕರ್ಮ, ಅದು ನನ್ನ ಹಣೆ ಬರಹ, ಅದು ನನಗೆ ವಿಧಿ ಅದನ್ನು ಕೊಟ್ಟಿದೆ, ನಾನು ನಿನಗೆ ಹಾಕ್ಬೇಕದು, ನೀನು ತಗೊಂಡೋಗಬೇಡ ಅದನ್ನು, ಒಳಿತನ ಮಾತ್ರ ತಗೊಂಡೋಗು ನನ್ನ ಕಡೆಯಿಂದ. ಉಳಿದ ವಿಷಯಕ್ಕೆ ನಾವು ಹಾಗೆ ಮಾಡ್ತೇವೆ ಅಲ್ವಾ. ಈಗ ಅಪ್ಪನ ಆಸ್ತಿ ತಗೊಳ್ತೇವೆ,
ಆದರೆ ಅಪ್ಪಂದು ಏನಾದ್ರು ಕಾಯಿಲೆ ಇದ್ರೆ ಅದು ಬರಲಿ ಅಂತ ಹೇಳ್ಕೊಳುತ್ತೆ ನಮ್ಮ ದೇವರಿಗೆ, ಇಲ್ಲ ನೋಡಿ ಹಾಗೆ ಹೇಳ್ಕೊಡೋದಿಲ್ಲ ಅಂತ. ಇದೆಲ್ಲ ಬರಬೇಕು, ಬರಲೇಬೇಕು ಇದೆಲ್ಲವೂ ಕೂಡ. ಬೇರೆ ಕಡೆ ಅನುಸರಣೆ ಮಾಡ್ತಾನೆ ಅದನ್ನು, ಇಲ್ಲಿ ಮಾತ್ರ ನಮಗೆ ಬೇರೆ ಥರ ಆಗ್ತದೆ. ಹಾಗೆ ಅವನು ಬಿಲ್ಕುಲ್ ಒಪ್ಪಲಿಲ್ಲ, ಇಲ್ಲ ಗುರುಗಳು ನುಡಿದಂತೆ ನಡೆದವನು ನಾನು ಅಂತ. ಸಂತೋಷ ಹೋಯಿತು ಅಶ್ವಿನಿ ದೇವತೆಗಳಿಗೆ, ಅವರು ಆಶೀರ್ವಾದ ಮಾಡ್ತಾರೆ ಅವನಿಗೆ, ದೃಷ್ಟಿಶಕ್ತಿಯನ್ನು ಕೊಡ್ತಾರೆ ಅವನಿಗೆ. ಮತ್ತು ಅವನಿಗೆ ನಿನ್ನ ಹಲ್ಲುಗಳೆಲ್ಲ ಬಂಗಾರದ್ದಾಗಲಿ ಅಂತ. ಎಕ್ಕೆ ಎಲೆ ಅಂತ ತಿಂದವನೇ, ಒಂದು ಈಗಿನ ಕಾಲದಲ್ಲೂ ಬಂಗಾರದ ಎಲೆಗಳಿರ್ತವೆ, ಅದು ಬೆಲೆ ಬೇರೆ ಥರ. ಅದು ಬಂಗಾರದ ಹಲ್ಲು, ಬೆಳ್ಳಿ ಹಲ್ಲು ಎಲ್ಲ ಈಗಿನ ಕಾಲದಲ್ಲಿ ಅದು ಇದು ಅದಲ್ಲ, ಇದು ದೇವವೈದ್ಯರು ಅಂದರೆ ಹಲ್ಲು ಸರಿ ಇದ್ದಾಗಲೇ ಕಟ್ಕೊಟ್ಟು ಹಲ್ಲುಗಳೋದು ಅಂತ ಒಂಥರ ಅಂತ. ಚಿನ್ನದ ಹಲ್ಲಾಗಲಿ ನಿನ್ನದೆಲ್ಲ ಅಂತಂದರೆ ಆಹಾರದ ವಿಷಯದಲ್ಲಿ ಆ ಮಟ್ಟಿನ ಸಂಯಮವನ್ನು ತೋರಿಸಿದ್ರಿಂದ ಅಂತ, ಅಂತಹ ಸಂಯಮವನ್ನು ತೋರಿಸಿದ್ರಿಂದ ಅಲ್ಲೆಲ್ಲ ಚಿನ್ನದ್ದಾಗಲಿ ಅಂತ ಕಂಡುಕೊಟ್ರು ದೇವವೈದ್ಯರು. ಧೌಮ್ಯರು ಕಂಡುಕೊಟ್ರು ಆ ಶಿಷ್ಯನಿಗೆ. ಕಣ್ಣು ಯಾವುದು ಅಂದರೆ ಒಳಗಿನ ಕಣ್ಣನ್ನು ಕೊಡ್ತಾರೆ ಅವರು, ಅಂತರಂಗದ ಕಣ್ಣನ್ನು ಕೊಡ್ತಾರೆ. ನಿನ್ನ ಸತ್ಯೋಪಾಸನೆಗೆ, ಗುರುವಾಕ್ಯವನ್ನು ಸತ್ಯ ಮಾಡಲಿಕ್ಕೆ ನೀನು ಮಾಡಿದ ತ್ಯಾಗ ಇದೆಯಲ್ಲ, ಇದು ಅದಕ್ಕಿಂತ ವಿಶೇಷವಾಗಿದೆ. ಇದು ಆರುಣಿಗಿಂತಲೂ ವಿಶೇಷವಾಗಿದೆ. ಎಷ್ಟರ ಮಟ್ಟಿಗೆ ಅಂದರೆ ಒಂದು ದಿನ ಏನೋ ಸಾಹಸ ಮಾಡಿಬಿಡ್ಬೋದು ಅದು ಬೇರೆ, ಆದರೆ ಈ ತರಹ ಅಂದರೆ ನಾನಾ ಥರದಲ್ಲಿ ಉಪವಾಸಗಳನ್ನು ಕ್ಲೇಶಗಳನ್ನು ಅನುಭವ, ಅದು ಅಷ್ಟಪುಷ್ಟವಾಗಿದ್ದು ಅಂದರೆ ಆಹಾರನ ಬಹಳ ಪ್ರೀತಿ ಅವನಿಗೆ. ಆ ಪ್ರೀತಿ ಅದನ್ನು ಬಿಡೋಕ್ಕೆ ಹೇಳಿಬಿಟ್ರೆ ಕಷ್ಟ ಆಗ್ತದೆ ಅಂತ. ಅಂದರೆ ಬೇರೆ ಏನಾದರೂ ಬಿಡ್ಬೋದು, ಅದನ್ನು ಮಾಡಬೇಡ ಅಂತಂದ್ಬಿಟ್ರೆ ತುಂಬ ಕಷ್ಟ ಆಗ್ತದೆ. ಪಾಪ ಅವನು ಎಷ್ಟು ಕಷ್ಟಪಟ್ಟ ಅಂತ. ಆದರೆ ಗುರುಗಳನ್ನು ಬೈಕೊಳ್ಳಿಲ್ಲ ಅವನು. ಕೊನೆಗೊಂದು ಸೀತೆ ಪರಿತ್ಯಾಗದ ನಂತರವೂ ಕೂಡ ರಾಮನನ್ನು ದೋಷಣೆ ಮಾಡೋದಿಲ್ಲ ಅಂತ. ಜನ್ಮಾಂತರದಲ್ಲೂ ನೀನೇ ಪತಿಯಾಗಿ ದೊರೆಯುವಂತೆ ಆಗಲಿ, ವಿಯೋಗ ಬರದೇ ಇರಲಿ ಅಂತ ಅವಳು ಹರಿಸ್ತಾಳೆ. ಪರಿತ್ಯಾಗದ ನಂತರ ಕೂಡ ಒಂದು ಅಕ್ಷರ ರಾಮನ ಬಗ್ಗೆ ಕೆಡಕನ್ನು ಮಾತಾಡೋದಿಲ್ಲ. ಅದು ಅರ್ಥ ಮಾಡಿಕೊಂಡಿರೋದು, ಇಬ್ಬರು ಪರಸ್ಪರ ಅರ್ಥ ಮಾಡಿಕೊಂಡಿರ್ತಕ್ಕಂಥ ಆಳ ಅದು. ಅದರಿಂದಾಗಿ ಹಾಗೆ ಅದು ಕುರುಡು ಕುರುಡಾಗಿ ಗಂಡನನ್ನು ಪೂಜೆ ಮಾಡಿದ್ಲು ಅಥವಾ ಆ ತರಹ ಅರ್ಥ ಇಲ್ಲ ಅದಕ್ಕೆ. ಅದರ ಬದಲಿಗೆ ಅವನು ಆ ಭಾವದಿಂದ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅವನಿಗೆ ಅನಿವಾರ್ಯತೆ ಬಂದಿರಬೇಕು, ವಿಧಿ ಕಾಡಿರಬೇಕು ಅಂತಲೇ ಅವಳು ಮನಸ್ಸಿಗೆ ಬರೋದು ಅಂತ. ಅದು ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಒಂದು ರೀತಿ ಅದನ್ನು. ಹಾಗೆ ಧೌಮ್ಯರು ಹೇಳಿದಂತೆ, ಸರ್ವೇಚತೆ ವೇದಾಹ ಪ್ರತಿಭಾಸ್ಯಂತಿ ಸರ್ವಾಣಚ ಧರ್ಮಶಾಸ್ತ್ರಾಣಿ, ಎಲ್ಲ ವೇದಗಳು ಎಲ್ಲ ಶಾಸ್ತ್ರಗಳು ನಿನಗೆ ಸ್ಫರಣೆ ಆಗಲಿ, ತಾನೇ ತಾನಾಗಿ ಸರ್ವಜ್ಞನಾಗುವ. ಈ ಗುರುಗಳು ಏನಂದರೆ ಒಂದೇ ಅವರು, ಈಗಿನ ಕಾಲದ ಗುರುಗಳು ವರ್ಷ ವರ್ಷ ಪರೀಕ್ಷೆ ಅಲ್ಲದೆ ಮೂರು ತಿಂಗಳ ಪರೀಕ್ಷೆ, ದಿನ ದಿನ ಪರೀಕ್ಷೆ ಅನ್ನೋ ಥರ ನಡೀತದಲ್ಲ. ಈ ಒಂದೇ ಸತ್ತಿ ಪರೀಕ್ಷೆ ಇದು, ಆ ಒಂದು ಪರೀಕ್ಷೆಯಲ್ಲಿ ಪಾಸಾದರೆ ತಗೊಡು ಎಲ್ಲ ನಿನಗೆ ಅಂತ, ತಗೊಂಡೋಗು ಅಂತ, ಎಲ್ಲ ಡಿಗ್ರಿ ಒಟ್ಟಿಗೆ ಕೊಟ್ಬಿಡೋದು ಅಂತ. ಎಂಥದ್ದು ಪದವಿ ಪೂರ್ವ, ಪದವಿ, ಸ್ನಾತಕೋತ್ತರ, ಪಿ ಎಚ್ ಡಿ, ಡಿ ಲಿಟ್ ಎಲ್ಲದೂ ಸೇರ್ತಿ ಒಂದೇ ಸತ್ತಿ ಹೋಗು ಸರ್ವಜ್ಞನಾಗು ಅಂತ ಅಂತ ಆಶೀರ್ವಾದ ಪ್ರಾಪ್ತ ಆಯಿತು. ಎರಡೂ ಕಡೆಗೆ ನಾವು ಗಮನಿಸಿದ್ದೇನೆಂದರೆ, ಈಗ ನಾವು ಸತ್ಯವನ್ನು ನಾಡಬೇಕು ಅನ್ನೋದು ವಿಷಯ ಹೇಗೂ ಆಯಿತು, ಅಥವಾ ನಾವು ಮಾಡಿದ ಸತ್ಯ ಆಗುವಂತ ನೋಡ್ಕೊಳ್ಬೇಕು ಅಂತ ಒಂದು ಮಾತನ್ನು ಆಡಿದರೆ, ಒಂದು ಮಾತು ಕೊಟ್ಟರೆ ಆ ಮಾತು ಸುಳ್ಳಾಗದಂತೆ ನಾವು ಶ್ರಮಿಸಬೇಕು ಅನ್ನೋದು ಒಂದಾಯಿತು. ಅದರ ಆ ಕಡೆಗಿರುವ ಇನ್ನೊಂದು ಹೆಜ್ಜೆ, ನನ್ನಲ್ಲಿ ಗುರು ಪ್ರಯೋಗ ಮಾಡಿದ ವಾಕ್ಯ, ಗುರುವಾಕ್ಯ, ಗುರುವಾಜ್ಞೆ ಅದು ಸತ್ಯ ಆಗಬೇಕು, ಅದು ಸುಳ್ಳಾಗಬಾರ್ದು. ಅದು ಸುಳ್ಳಾಗದೇ ಇದ್ದರೆ, ಗುರುವಾಣಿ ನಮ್ಮಲ್ಲಿ ಸುಳ್ಳಾಗದೇ ಇದ್ದರೆ ನಾವು ಪರಮ ಸತ್ಯವನ್ನು ಶೀಘ್ರದಲ್ಲಿ ತರುತ್ತೇವೆ, ಬಹುಬೇಗ ತರುತ್ತೇವೆ. ಆ ಗುರುವಾಕ್ಯ ಸತ್ಯವಾಗುವಾಗ ನಮ್ಮನ್ನು ಸತ್ಯಕ್ಕೆ ತಲುಪಿಸ್ತದೆ, ಸತ್ಯಕ್ಕೆ ತುಂಬ ಹತ್ತಿರವನ್ನಾಗಿ ನಮ್ಮನ್ನು ಮಾಡ್ತದೆ. ಹಾಗಾಗಿ ನಮ್ಮಲ್ಲಿ ಗುರುವಾಕ್ಯ ವ್ಯರ್ಥವಾಗದಂತೆ, ಗುರುವಾಣಿ ನಮ್ಮಲ್ಲಿ ನಿಷ್ಫಲವಾಗದಂತೆ ನೋಡಿಕೊಳ್ಬೇಕು. ಅದು ನಮ್ಮ ಕೈಯಲ್ಲಿದೆ, ಹಾಗೆ ನಡ್ಕೊಳ್ಳುವಂಥದ್ದು ನಮ್ಮ ಕೈಯಲ್ಲಿದೆ. ಹಾಗಾಗಿ ಕಾಳಿದಾಸ ಹೇಳಿದ, ಆಜ್ಞಾ ಗುರುಣಾಂ ಹಿ ಅವಿಚಾರಣೀಯ, ಗುರುವಿನ ಆಜ್ಞೆ, ಗುರುವಿನ ವಾಕ್ಯ ಅಂತಾದರೆ ಅವಿಚಾರಣೀಯ, ಅದನ್ನು ಮತ್ತೆ ನೀನು ವಿಮರ್ಶೆ ಮಾಡುವಂಥದ್ದಿಲ್ಲ. ಅವ್ರು ವಿಮರ್ಶೆ ಮಾಡಿ ಹೇಳಿರ್ತಾರಲ್ಲ, ಹಾಗಾಗಿ ನೀನು ಮಾಡುವಂಥದ್ದಿಲ್ಲ, ನೀನು ಪಾಲನೆ ಮಾಡಲಿಕ್ಕಿರುವಂಥದ್ದು ಅದನ್ನು ಅಂತ. ಹಾಗೆ ನಮ್ಮಲ್ಲಿ ಆ ಪರಂಪರೆ ಮೊದಲಿಂದ ಬಂದಿದೆ. ಅದು ಯಾಕೆ ಬಂದಿದೆ ಅಂದರೆ, ಅದಕ್ಕೂ ಸತ್ಯಕ್ಕೂ ನಂಟು, ಹಾಗೆ ನಮಗೂ ಸತ್ಯಕ್ಕೂ ನಂಟನ್ನು ಅದು ಏರ್ಪಡಿಸಿಕೊಡ್ತದೆ. ಹರೇ ರಾಮ.